ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ನೋಡೋಣ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡದೆ ಭಂಡತನದ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಅವರು ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ಎದುರಿಸಬೇಕಾಗಿತ್ತು. ಆದರೆ ಇಷ್ಟರ ಮಟ್ಟಿಗೆ ಭಂಡತನ ಬೇಕಾ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಜೋಶಿ ಅವರು ಅನ್ನೋದನ್ನ ನೋಡೋಣ. ಇದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೂ ನಮ್ದು ಪ್ರಶ್ನೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಅದು ಲೋ ಕಮಾಂಡ್ ಆಗಿದೆ, ಯಾಕಂದ್ರೆ ಅವರು ಬೇಲ್ ಮೇಲೆ ಇದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಮತ್ತು ರಾಬರ್ಟ್ ವಾದ್ರಾ ಎಲ್ಲರೂ ಬೇಲ್ ಮೇಲೆ ಇದ್ದಾರೆ. ಹಾಗಾಗಿ ಬೇಲ್ ಮೇಲೆ ಅವರೇ ಆರ್ಥಿಕ ಅಪರಾಧದಲ್ಲಿ ಅತ್ಯಂತ ಪ್ರಖರವಾದಂತಹ ಆರ್ಥಿಕ ಅಪರಾಧದಲ್ಲಿ ಅವರು ಬೇಲ್ ಮೇಲೆ ಇರೋದ್ರಿಂದ ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಅವರಿಗೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಅವ್ರು ನೆಕ್ಸ್ಟ್ ಕೇಳ್ತಾರೆ ಸಿದ್ದರಾಮಯ್ಯನವ್ರು, ರಾಹುಲ್ ಗಾಂಧಿ ಅವರು ನೀವು ವಿರೋಧ ಪಕ್ಷದ ನಾಯಕ ರಾಜೀನಾಮೆ ಕೊಡಿ ಅಂತ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾದಂತಹ ನೈತಿಕತೆಯನ್ನ ಕಳ್ಕೊಂಡ ಪರಿಣಾಮವಾಗಿ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಬಾಲನೇ ಅಲ್ಲಾಡಿಸ್ತಾ ಇದೆ ಅಂತ ಹೇಳ್ತಾರಲ್ಲ, ಆ ಸ್ಥಿತಿ ಇವತ್ತು ಆಗಿದೆ. ಹಾಗಾಗಿ ಈ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು, ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ನಿಮಗೇನಾದರೂ ಮರ್ಯಾದೆ ಇದ್ರೆ ಕೋರ್ಟಿನ ನೀವು ಅಬ್ಸರ್ವೇಷನ್ ಅನ್ನು ಗಮನಿಸಿ ರಾಜೀನಾಮೆ ಕೊಡಿ. ಪಾರ್ಟಿಯಲ್ಲಿ ನಿಮ್ಗಷ್ಟು ಗೌರವ ಇದ್ರೆ, ನಿಮ್ಮ ನೇತೃತ್ವಕ್ಕಷ್ಟು ಬೆಲೆ ಇದ್ರೆ, ನಿಮ್ಮನ್ನ ನೀವು ಕ್ಲೀನ್ ಆಗಿ ಬಂದ್ರೆ ನಿಮ್ಮನ್ನು ಮತ್ತೊಂದು ಮುಖ್ಯಮಂತ್ರಿ ಮಾಡಿ. ನಾನು ಇದನ್ನು ಸ್ಪಷ್ಟಪಡಿಸಿದ್ದೇನೆ, ಹಿಂದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ನಾವು ಕೇಳೋದಕ್ಕೆ ಹೊರಟಿಲ್ಲ, ನಮ್ಮ ಉದ್ದೇಶವೂ ಅದಲ್ಲ. ತಪ್ಪು ಮಾಡಿದವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು, ಇದು ನಮ್ಮ ಆಗ್ರಹ ಆಗಿದೆ. ಬೇರೆಯವ್ರಿಗೆ ಯಾರಾದರೂ ಮಾಡಿದ್ರೆ ನೀವು ಬಾರಿ ಬಾರಿ ಎಲ್ಲ ಓಬಿಸಿಗಳಿಗೆ ಹಿಂಗೆ ತೊಂದರೆ ಆಗಿತ್ತು. ದೇವರಾಜ ಅರಸಿಗೆ ತೊಂದರೆ ಕೊಟ್ಟವರು ಬಿಜೆಪಿಯವರಲ್ಲ, ಅವತ್ತು ನರೇಂದ್ರ ಮೋದಿ ರಾಜಕಾರಣದಲ್ಲೇ ಇರಲಿಲ್ಲ, ನೀವು ತೊಂದರೆ ಕೊಟ್ಟವರು ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಸಿಕ್ಕಾಕೊಂಡಿದ್ರಿ, ರೆಡ್ ಹ್ಯಾಂಡ್ ಸಿಕ್ಕಾಕೊಂಡಿದ್ರಿ ರಾಜೀನಾಮೆ. ಈಗ ಎಲ್ಲೆಲ್ಲೂ ನವರಾತ್ರಿಯ ಸಂಭ್ರಮ, ಹೀಗಿರ್ಬೇಕಾದ್ರೆ ಎಲ್ಲಾ ಕಡೆ ಕೂಡ ದೇವಿಯ ದರ್ಶನ ಪಡೆದುಕೊಳ್ಳೋದು ವಿಶೇಷ. ಇದೇ ನಿಟ್ಟಿನಲ್ಲಿ ಸವದತ್ತಿ ಕ್ಷೇತ್ರದ ಶಾಸಕರಾಗಿರುವ ವಿಶ್ವಾಸ ವೈದ್ಯರವರು ಕೂಡ ತಾಯಿ ರೇಣುಕಾದೇವಿ ದೇವಸ್ಥಾನಕ್ಕೆ ತೆರಳಿ ತಾಯಿಯ ದರ್ಶನವನ್ನ ಪಡೆದುಕೊಂಡು ಮಂಗಳಾರತಿಯನ್ನ ತೆಗೆದುಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಅವರ ದರ್ಶನ ಅನ್ನೋದನ್ನ ನಾವು ನೋಡೋಣ. ರಾಜ್ಯದ 6 ಜಿಲ್ಲೆಯ ಒಟ್ಟು 163 ಕೇಂದ್ರಗಳಲ್ಲಿ ಕೆಇಎ ಪರೀಕ್ಷೆಗಳನ್ನ ಬಹಳ ಸ್ಟ್ರಿಕ್ಟ್ ಆಗಿ ನಡೆಸಲಾಗ್ತಾ ಇದೆ. ಇದಕ್ಕೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಿದ್ದಾರೆ. ಹೀಗಾಗಿ ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಿರಬಹುದು ಅಥವಾ ಯಾವುದೇ ರೀತಿ ಅಡೆತಡೆಗಳು ಬಾರದಂತೆ ನೋಡಿಕೊಳ್ಳೋದಕ್ಕೆ ಸನ್ನದ್ಧರಾಗಿ ಪೊಲೀಸರು ಅಲ್ಲಿ ನಿಂತಿರೋದು ಕಂಡು ಬಂದಿದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ತಯಾರಿ ನಡೆಸಿಕೊಳ್ತಾ ಇದ್ರು ಪೊಲೀಸರು ನೋಡೋಣ. ಪರೀಕ್ಷೆ ಸಮಯ 2 ಸೆಷನ್ ಮಾಡ್ತಾ ಇಲ್ಲ, ನಾವು ಒಂದೇ ಸೆಷನ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳನ್ನ ಹೊರಗಡೆ ಕಳಿಸಿದ್ರೆ ಮತ್ತೆ ಒಳಗಡೆ ಬರುವಾಗ ಮತ್ತಿನ್ನೇನು ತಗೊಂಡು ಬರ್ತಾರೋ, ಇನ್ನೇನು ಎಕ್ಸಾಮ್ ಅಕ್ರಮಗಳಾಗ್ಬೋದು ಅಂತ ಇನ್ನೇನು ಹೊರಗಡೆ. ನಾವೀಗ 2 ಪೇಪರ್ ಇದೆ, 50 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಫಸ್ಟು ಮತ್ತೆ ಆಬ್ಜೆಕ್ಟಿವ್ ಟೈಪ್ 150 ಮಾರ್ಕ್ಸ್ ಸೆಕೆಂಡ್. ಮತ್ತೆ ಅರ್ಧ ಗಂಟೆ ಗ್ಯಾಪ್ ಕೊಡ್ತಾ ಇದ್ದೀವಿ. ಆ ಅರ್ಧ ಗಂಟೆಯಲ್ಲಿ ಸಹ ಅವರು ನೀರು ಮತ್ತೆ ಒಂದು ಬಾಳೆಹಣ್ಣು ಮತ್ತೆ ಒಂದು ಬಿಸ್ಕೆಟ್ಸ್ ವಿದ್ಯಾರ್ಥಿಗಳಿಗೆ ಪ್ರಾಧಿಕಾರದಿಂದ ಕೊಡುವಂಥ ವ್ಯವಸ್ಥೆ ಮಾಡಿದೆ, ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಬರೀ. ಹೌದು, ಕಲಬುರ್ಗಿ ನಾನು ಹೇಳಿದೆ, ಕಲಬುರ್ಗಿಗೆ ಒಂದು ನಮ್ಮ ಕಚೇರಿಯಿಂದನೇ ನಾನು ಕಲಬುರ್ಗಿಗೆ ಒಬ್ಬರು KS ಆಫೀಸರ್ಗೆ ಕಲಬುರ್ಗಿ ಮತ್ತು ವಿಜಯಪುರಕ್ಕೆ ನಮ್ಮ ಕಡೆಯಿಂದ ರಿಪೋರ್ಟ್ ಮಾಡಿದ್ದೀನಿ. ಕಲಬುರ್ಗಿ ಮತ್ತು ವಿಜಯಪುರ ಎರಡೂ ಜಿಲ್ಲೆಯಲ್ಲಿ ಎಲ್ಲ ಕೊಠಡಿಗಳಿಗೆ ಜಾಮರ್ ಹಾಕಿದೆ. ಎಂಟೈರ್ ಕಾಲೇಜು ಸುತ್ತಮುತ್ತ ಯಾವುದು ಮೊಬೈಲ್ ಅವ್ರು ತಾಕ್ತಾ ಇಲ್ಲ, ನಾವು ಏನು ಮಾಡಲಿಕ್ಕೆ ಆಗಲ್ಲ. ಆಮೇಲೆ ಜೊತೆಗೆ ಅಲ್ಲಿ ಜಿಲ್ಲಾಧಿಕಾರಿಗಳು, SP ಅವರು, ಎಲ್ಲ ಜಿಲ್ಲಾ ಮಟ್ಟದ ಒಂದೊಂದು ಅಧಿಕಾರಿನ ಒಂದೊಂದು ಸೆಂಟರ್ಗೆ ಸ್ಕ್ವಾಡ್ ಅಂತೇಳಿ ಹಾಕಿದ್ದಾರೆ. ಅವರು ನಿರಂತರ ಒಂದು ಸಂಪರ್ಕದಲ್ಲಿದ್ದಾರೆ.
ಹಾಗಾಗಿ ಯಾವುದೇ ಅಕ್ರಮ ಈ ಪರೀಕ್ಷೆ ನಡೀಲಿಕ್ಕೆ ಪ್ರಾಧಿಕಾರ ಅವಕಾಶ ಕೊಡಲ್ಲ. ಅಷ್ಟೆಲ್ಲ ಮುಂಜಾಗ್ರತಾ ಕ್ರಮವನ್ನು ನಾವು ಕೈಗೊಳ್ಳುತ್ತೇವೆ. ಬೆಂಗಳೂರಿನಲ್ಲಿ ಪರಿಸರ ಮಾಲಿನ್ಯ ಹೆಚ್ಚಾಗ್ತಾ ಇದೆ, ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಏರ್ಪೋರ್ಟ್ಗಳಲ್ಲಿಯೂ ಕೂಡ ಸಾಕಷ್ಟು ವಾಹನಗಳ ದಟ್ಟಣೆಯಿಂದ ಜನ ಪರದಾಡುವಂತಹ ಪರಿಸ್ಥಿತಿ ಇದೆ. ಅಲ್ಲೂ ಸಿಕ್ಕಾಪಟ್ಟೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗಿದೆ, ಇದನ್ನು ತಗ್ಗಿಸಬೇಕು. ಜೊತೆಗೆ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅಂತ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ನಿಂತ್ಕೊಂಡೇ ಅವರು ಈ ಮಾತನ್ನು ಹೇಳಿರುವಂಥದ್ದು. ಬನ್ನಿ ಹಾಗಾದರೆ ಏನು ಹೇಳ್ತಾರೆ ಉಪಮುಖ್ಯಮಂತ್ರಿ, ನೋಡೋಣ. ಸರ್, ಇವತ್ತು ಏರ್ಪೋರ್ಟ್ ಅಲ್ಲಿ ಟ್ಯಾಕ್ಸಿ ಸಂಬಂಧ ಏನಾಗ್ತದೆ? ಏರ್ಪೋರ್ಟ್ ಅಲ್ಲಿ ಬೆಂಗಳೂರಿನಲ್ಲಿ ಗ್ರೀನ್ ಟ್ಯಾಕ್ಸಿ ಅಂದ್ರೆ ನಮ್ಮ ಯುಪೆಕ್ಸ್ ಸಂಸ್ಥೆಯವರು ಎಲೆಕ್ಟ್ರಿಕಲ್ ವೆಹಿಕಲ್ ನ ಪ್ರಾರಂಭ ಮಾಡಿ ಪೊಲ್ಯೂಷನ್ ಕಡಿಮೆ ಮಾಡಿ ನಗರದ ನಮ್ಮ ಏರ್ಪೋರ್ಟ್ ನ ಎಲ್ಲ ಪ್ಯಾಸೆಂಜರ್ಸ್ ಗೆ ಅನುಕೂಲ ಮಾಡಿಕೊಂಡು ಹೇಳಿದ್ದಾರೆ. ಅಬೌಟ್ 400 ಫೋನ್ 400 ಹೆಚ್ಚು ವಾಹನಗಳನ್ನ ಇಟ್ಟಿದ್ದಾರೆ. ನಾನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. 699 ರೂಪಾಯಿ ಸಿಟಿಯಿಂದ ನಿಮಗೆ ಡ್ರಾಪ್ ಆಗಿರ್ತದೆ. ಇಲ್ಲಿಂದ ನಾರ್ಮಲ್ ಪ್ರೈಸ್ ಹೇಳ್ತಾ ಇದ್ದೀನಿ. ಇದು ಬಹಳ ವಿಶೇಷವಾದ ವಿಚಾರ. ಬೇರೆಯವರು ಕಾಂಪಿಟೇಷನ್ ಇದೆ, ಕಾಂಪಿಟೇಷನ್ ಇರಬೇಕು. ಒಳ್ಳೆ ಸೇವೆ ಸಿಗಬೇಕು. ಬರೀ ಹೆಣ್ಮಕ್ಳನ್ನ ಟ್ರಾವೆಲ್ ಮಾಡಿದ್ರೆ ಹೆಣ್ಮಕ್ಳನ್ನ ಕರ್ಕೊಂಡು ಭದ್ರತೆಗೋಸ್ಕರ ಇಟ್ಟಿದ್ದಾರೆ. ನನಗೆ ಬಂದು ತಿಳಿಸಿದ್ರು ಅದಕ್ಕೆ ನಾನು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಟ್ಯಾಕ್ಸಿ ಡ್ರೈವರ್ಗೆ ಸುಮಾರು 24,000 ಟ್ಯಾಕ್ಸಿ ಕೊಡ್ತಾ ಇದೆ. ನೋಡಿ, ನಾನು ಪ್ರೋತ್ಸಾಹ ಕೊಡಬೇಕು. ಸಂಸ್ಥೆಯವರಿಗೆ ಒಳ್ಳೆಯದಾಗಲಿ, ನಾಗರಿಕರಿಗೆ ಉತ್ತಮ ಸೇವೆ ಸಿಕ್ಕಿ ಅಂತೇಳಿ ತುಂಬ ಸರ್ಕಾರಕ್ಕೆ ಶುಭವನ್ನು ಹಾರೈಸುತ್ತೆ. ಥ್ಯಾಂಕ್ ಯು ಸರ್.